ಬೇರೆಯವ್ರ ತರ ಅದು ಕಮಿಷನ್ ಕಮಿಷನ್ ಅಂದ್ರೆ ಏನಿಲ್ಲ ಚೆನ್ನಾಗಿ ಮಾಡ್ತೀವಿ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲವಲ್ಲ ಸುಮಾರು ಜನ ಹೇಳ್ತಿದ್ದಾರೆ ಸರ್ ಈ ಬಿಜೆಪಿ ಅಲೆ ಹೊಡೆಯುತ್ತೆ ವಿಜಯನಗರ ಏ ಇಲ್ಲ ಬಿಡಿ ಸಾಧ್ಯನೇ ಇಲ್ಲ ಇಲ್ಲಿ ಇಲ್ಲ ಆಗಲ್ಲ ಕೃಷ್ಣಪ್ಪರ ಯಾವ ರೀತಿ ಕೆಲಸ ಮಾಡ್ತಾರೆ ಅವ್ರ ತರ ಕೆಲಸ ಎಲ್ಲ ಮಾಡಿಬಿಟ್ರೆ ಬೆಂಗಳೂರು ಹೆಂಗೋ ಇರುತ್ತೆ ಕಾಮಗಾರಿ ಅಭಿವೃದ್ಧಿ ಆಗ್ತಿದೆ ಆದ್ರೆ ಎಲೆಕ್ಷನ್ ಟೈಮಿಗೆ ಮಾತ್ರ ಸೀಮಿತ ಇವ್ರ ಇದ್ರೆ ಅವ್ರು ಮಾಡ್ಕೊಡಲ್ಲ ಅವ್ರ ಇದ್ರೆ ಇವ್ರು ಮಾಡ್ತಾರೆ ಲಂಚ ಅನ್ನೋದು ಒಂದು ವಸ್ತು ಮೂಲಕ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅಂತ ಅವ್ರು ಕೊಡೋದು ತಪ್ಪು ಅಂತಾನ ಅಥವಾ ಇವ್ರು ತಗೊಳ್ಳೋದು ತಪ್ಪು ಕೊಡೋದು 100% ತಪ್ಪು ಸರ್ ಕಾಂಗ್ರೆಸ್ ನ ಬೀಳಿಸಿ ಬಿಜೆಪಿ ಬರೋ ಸಾಧ್ಯತೆ ಇದೆಯಾ ತಾರಂದ್ರೆ ಬಿಜೆಪಿ ಕಡೆ ಜಾಸ್ತಿ ಒಲವು ಇದೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ನಾವು ಇವತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿ ಶಾಸಕರು ಕಂಟಿನ್ಯೂಸ್ ಅವರೇ ಗೆಲ್ತಾ ಇದ್ದಾರೆ ಹ್ಯಾಟ್ರಿಕ್ ಹೀರೋ ಕೂಡ ಆಗಿದ್ದಾರೆ ಇದೀಗ ಎಂ ಕೃಷ್ಣಪ್ಪ ಅವರು ಬನ್ನಿ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಇಲ್ಲಿ ಸ್ಥಳೀಯರಿದ್ದಾರೆ ಅವ್ರನ್ನ ಮಾತ್ರ ಹೋಗೋಣ ಸರ್ ಮೊದಲನೇದಾಗಿ ನಮಸ್ತೆ ನಮಸ್ತೆ ಸೊ ನಿಮ್ಮ ಕ್ಷೇತ್ರದಲ್ಲಿ ಶಾಸಕರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ ಹೌದು ಬೇರೆಯವ್ರ ತರ ಅದು ಕಮಿಷನ್ ಕಮಿಷನ್ ಅಂದ್ರೆ ಏನಿಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲವಲ್ಲ ಕಮಿಷನ್ ದುಡ್ಡಿಂದ ಕೆಲಸ ಎಲ್ಲ ಚೆನ್ನಾಗಿ ನಡೀತಿದೆ ನಿಶ್ಚಲನ ಅವರೇ ಗೆಲ್ಲೋದು ಪಕ್ಕ ಪಕ್ಕ ಗೆಲ್ತಾರೆ ಇನ್ನು ಆಪೋಸಿಟ್ ಅಭ್ಯರ್ಥಿಗಳು ಯಾರು ಅಂತ ಗೊತ್ತಾ ನಿಮಗೆ ಇನ್ನು ಇದೆ ಮಾಡಿಲ್ಲ ಅವರು ಇಲ್ಲಂತ ಕಾರ್ಯಶಿಂದ ಕಾಂಗ್ರೆಸ್ ಇಂದ ಇವರೇ ಅವರು ಯಾರನ್ನ ಹಾಕ್ತಾರೋ ಇನ್ನು ಗೊತ್ತಿಲ್ಲ ಅವರು ಇಲ್ಲಿಂದ ಗೊಂದಲ ಐತೆ ಯಾರು ಅಂತಾನೆ ಫಿಕ್ಸ್ ಮಾಡಿಲ್ಲ ಇನ್ನು ಸುಮಾರು ಜನ ಹೇಳ್ತಿದ್ದಾರೆ ಸರ್ ಈ ಬಿಜೆಪಿ ಅಲೆ ಹೊಡೆಯುತ್ತೆ ವಿಜಯನಗರ ಏ ಇಲ್ಲ ಬಿಡಿ ಸಾಧ್ಯನೇ ಇಲ್ಲ ಇಲ್ಲಿ ಇಲ್ಲ ಆಗಲ್ಲ ವಿಜಯನಗರದಲ್ಲಿ ಆಗಲ್ಲ ಬೇರೆ ಕಡೆ ಹೇಳಕ್ಕೆ ಗೊತ್ತಾಗಲ್ಲ ವಿಜಯನಗರದಲ್ಲಿ ಆಗಲ್ಲ ಕೃಷ್ಣಪ್ಪ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಸರ್ ಇಲ್ಲ ಮಾಡಿದ್ದಾರೆ ಅವ್ರ ತರ ಕೆಲಸ ಎಲ್ಲ ಮಾಡಿಬಿಟ್ರೆ ಬೆಂಗಳೂರು ಹೆಂಗೋ ಇರುತ್ತೆ ಮಾಡ್ತಿದ್ದಾರೆ ಅವ್ರ ಕಮಿಷನ್ ಕಮಿಷನ್ ಆಸೆ ಪಡಲ್ಲ ಅವರು ಏನು ಕೆಲಸ ಕೇಳಿದ್ರು ಇಮಿಡಿಯೇಟ್ಲಿ ಮಾಡ್ಕೊಡ್ತಾರೆ ಮಾಡ್ಕೊಡ್ತಾರೆ ಇನ್ನು ಕಾಮಗಾರಿ ಅಭಿವೃದ್ಧಿ ಆಗ್ತಿದೆ ಆದ್ರೆ ಎಲೆಕ್ಷನ್ ಟೈಮಿಗೆ ಮಾತ್ರ ಸೀಮಿತ ಆಯ್ತಾ ಇಲ್ಲ ಇಲ್ಲ ಅವ್ರು ಮುಂಚೆಯಿಂದನೂ ಮಾಡ್ತಿದ್ದಾರೆ ಈ ಏನಾರ ಈ ರಾಯಬರಾಜ್ ಒಳಗರಾಜಕ್ಕೆ ಏನಿದೆ ಗೊತ್ತಿಲ್ಲ ಬಿಲ್ಗಳು ಹಾಕ್ದೇ ಏನೋ ತಡೆಯಂಗಾಗಿರ್ಬೋದು ಮಾಮೂಲಿ ಗೊತ್ತಲ್ಲ ರಾಜಕೀಯದಲ್ಲಿ ಇವ್ರಿದ್ರೆ ಅವ್ರು ಮಾಡ್ಕೊಡಲ್ಲ ಅವ್ರಿದ್ರೆ ಇವ್ರು ಮಾಡ್ಕೊಡಲ್ಲ ಅದರಿಂದ ಸ್ವಲ್ಪ ಲೇಟ್ ಆಗ್ಬೋದು ಆಗ್ತಾ ಇದೆ ಒಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ ಅದರದ್ದೇನು ತೊಂದರೆ ಇಲ್ಲ ಎಸ್ ಇನ್ನು ವಿಜಯನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿ ಸ್ಥಳೀಯರನ್ನ ಮಾತಾಡಿಸ್ತಾ ಇದ್ದೀವಿ ಯಾವ ರೀತಿ ಕಾಮಗಾರಿಗಳು ಆಗ್ತಾ ಇದೆ ಯಾರಾಗ್ತಾರೆ ಇವತ್ತಿನ ಈ ಕ್ಷಣದ ಈ 2023 ಎಂ ಎಲ್ ಎ ಅಂತ ಸೊ ಬನ್ನಿ ಮಾತಾಡ್ಸೋಣ ಮೇಡಮ್ ಈಗ ಮೊದಲನೇದಾಗಿ ಇಲ್ಲಿ ಎಂ ಕೃಷ್ಣಪ್ಪ ಅವರು ಈಗ ಪ್ರೆಸೆಂಟ್ ಎಂ ಎಲ್ ಎ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಇಟ್ಸ್ ಓಕೆ ಸರ್ ಪರವಾಗಿಲ್ಲ ಆದರೆ ಈ ಏರಿಯಾ ಇಂಪ್ರೂವ್ ಮಾಡಿದ್ದಾರೆ ಮತ್ತು ಮುಂದೆ ಅವರೇ ಬಂದ್ರೂ ಮಾಡ್ಬೋದು ಅಂತ ಅನ್ಕೋತೀನಿ ಎಂ ಕೃಷ್ಣಪ್ಪ ಬಗ್ಗೆ ನಾವು ತುಂಬ ಕೇಳಿದ್ದೀವಿ ಅವ್ರ ಬಗ್ಗೆ ನಾವು ತುಂಬ ತಿಳ್ಕೊಂಡಿದ್ದೀವಿ ಈಸ್ ಎ ವೆರಿ ಗುಡ್ ಪರ್ಸನ್ ಎಂ ಕೃಷ್ಣಪ್ಪ ಅವರು ಖಂಡಿತ ಇನ್ನು ಇಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರ ನೋಡೋದಾದ್ರೆ ಎಂ ಕೃಷ್ಣಪ್ಪ ಅವರು ಕಾಂಗ್ರೆಸ್ ಇಂದ ಫಿಕ್ಸು ಇನ್ನು ಬಿ ಜೆ ಪಿಯಿಂದ ಜೆ ಡಿ ಎಸ್ ಇಂದ ಸ್ವಲ್ಪ ಗೊಂದಲ ಬರ್ತಾ ಇದೆ ಯಾಕೆಂದರೆ ಮೇಯ್ನಲ್ಲಿ ಏನು ಬರುತ್ತೆ ಅದೇ ಇದಾಗುತ್ತೆ ಆ್ಯಕ್ಚುಲಿ ಈ ಏರಿಯಾದಲ್ಲಂತೂ ಎಂ ಕೃಷ್ಣಪ್ಪ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವ್ರು ಕಾಂಗ್ರೆಸ್ ಪರವಾಗೂ ಚೆನ್ನಾಗಿ ಇದು ಮಾಡಿದ್ದಾರೆ ಆದರೆ ಮೇಯ್ನಲ್ಲಿ ಏನು ಬರುತ್ತೆ ಅದು ತಾನೇ ಎಲ್ಲ ನಡೆಯುತ್ತೆ ಅದಕ್ಕೋಸ್ಕರ ಇವ್ರಿಗೂ ಸ್ವಲ್ಪ ಕೈ ಮುರಿದಂಗೆ ಮೇಲಿಂದ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಇಟ್ಸ್ ಓಕೆ ಸರ್ ಪರವಾಗಿಲ್ಲ ಆದರೆ ಎಂ ಕೃಷ್ಣಪ್ಪ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮುಂದೆ ಅವರೇ ಬಂದರೂ ಕೂಡ ನಾವೆಲ್ಲರೂ ಸ್ಯಾಟಿಸ್ಫೈಡ್ ಈಗ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಕೆಲಸ ನಡೀತಿದೆಯಾ ಅಥವಾ ಬೇರೆ ಟೈಮ್ನಲ್ಲೂ ಕೆಲಸ ಮಾಡ್ತಾರೆ ಹಾಗಂತ ಹೇಳೋಕ್ಕೋದ್ರೆ ಇವಾಗ ಕಾಂಗ್ರೆಸ್ ಕಡೆಯಿಂದ ಆಲ್ರೆಡಿ ಎಲ್ಲರ ಮನೆ ಮನೆಗೂ ಡಿಸ್ಟ್ರಿಬ್ಯೂಟ್ ಆಗಿದೆ ಟಿ ವಿ ಆಗಿದೆ ಅಥವಾ ಸೀರೆಗಳಾಗಿದೆ ಆ ಥರ ಎಲ್ಲ ಹೇಳ್ತಾ ಇದ್ದಾರೆ ಇನ್ನು ಬಿ ಜೆ ಪಿಯವರು ಆಫ್ಟರ್ ಶಿವರಾತ್ರಿ ಅವರು ಕೂಡ ಎಲ್ಲರಿಗೂ ಅದು ಇದು ಕೊಡ್ತೀನಿ ಅಂತೆಲ್ಲ ಕಡೆ ಪ್ರಸಾರ ಆಗೋಗಿದೆ ಅಂದರೆ ನಾರ್ಮಲಿ ನ್ಯೂಸ್ ಸ್ಪ್ರೆಡ್ ಔಟ್ ಆಗಿರೋದು ಬಟ್ ಅದ್ರ ಬಗ್ಗೆ ಹೇಳೋಕ್ಕೋದ್ರೆ ಇವಾಗ ಮೋಸ್ಟ್ ಪ್ರಾಬಬಲಿ ಕಾಂಗ್ರೆಸ್ ಅವರು ಜನಗಳನ್ನ ಅವ್ರು ಏನು ಇದು ನಾನು ಅದು ಅದು ಕೇಳಿದೆ ಆ್ಯಕ್ಚುಲಿ ಸೋ ಮೆನಿ ಪರ್ಸನ್ಸ್ ಅವರು ಬಿ ಜೆ ಪಿಗೆ ವರ್ಕ್ ಮಾಡ್ತಾ ಇದ್ದಾರೆ ಬಟ್ ಎಲ್ಲ ಎಲ್ಲೆಲ್ಲಿಂದ ಆದಾಯ ಬರುತ್ತೆ ಅಲ್ಲಿಂದೆಲ್ಲ ಎಲ್ಲ ಜನ ಈಗ ಕಾಂಗ್ರೆಸ್ ಕಡೆಯವ್ರು ಏನೇನು ಕೊಡ್ತಾರೆ ಎಲ್ಲ ಇಸ್ಕೊಂಡು ಇಸ್ಕೊಂಡು ಇಟ್ಕೊಂಡು ಇಟ್ಕೋತಾ ಇದ್ದಾರೆ ನೀವು ಹೇಗೆ ಜಡ್ಜ್ ಮಾಡ್ತೀರಾ ಕಾಂಗ್ರೆಸ್ ಬರುತ್ತಾ ಇದು ಬಿ ಜೆ ಪಿ ಬರುತ್ತಾ ಅಂತ ಹೇಳಿದ್ರೆ ಆಗ ಕಾಂಗ್ರೆಸ್ ಅವ್ರು ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ ಪಕ್ಷದ ಪರವಾಗಿ ನೋಡ್ತಾ ಇಲ್ಲ ಏನಿದ್ರು ನಾವು ಯಾರು ಜನಗಳನ್ನ ನೋಡ್ತಾ ಇದ್ದೀವಿ ಜನಗಳ ಹ್ಯುಮ್ಯಾನಿಟಿ ಅವ್ರ ಬಗ್ಗೆ ನಾವು ಥಿಂಕ್ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಕಾಂಗ್ರೆಸ್ ಇಟ್ಸ್ ಓಕೆ ಇನ್ ದಿಸ್ ಏರಿಯಾ ಕಾಂಗ್ರೆಸ್ ಈಗ ಹಾಗಾದ್ರೆ ಕಾಂಗ್ರೆಸ್ ಅವ್ರು ಮಾತ್ರ ಅನಿಸ್ತಾ ಇದ್ದಾರೆ ಬಿ ಜೆ ಪಿ ಅವ್ರು ಏನು ಕೊಡ್ತಾ ಇಲ್ಲ ಅಂತ ಹಾಗಂತಲ್ಲ ಬಿ ಜೆ ಪಿಯವರು ಕೊಡ್ತಾ ಇದ್ದಾರೆ ಬಟ್ ಬಿ ಜೆ ಪಿಯಲ್ಲಿ ಜನ ಜಾಸ್ತಿ ಇರೋದ್ರಿಂದ ಅವರವರೇ ಜಾಸ್ತಿ ನುಂಗಾಗ್ತಾ ಇದ್ದಾರೆ ಅಂತ ಎಲ್ಲೋ ಒಂದು ಕಡೆ ನಮ್ಮ ಮೈಂಡಲ್ಲಿ ಅಷ್ಟೇ ಹಾಗಾದ್ರೆ ಜೆ ಡಿ ಎಸ್ ಅವ್ರು ಏನೂ ಕೊಡ್ತಾ ಇಲ್ಲ ಅವರು ತುಂಬ ಒಳ್ಳೆಯವರು ಅಂತ ಹೇಳ್ತಾರೆ ಹಾಗಂತಲ್ಲ ಸರ್ ಜೆ ಡಿ ಎಸ್ ಅವರು ಆಲ್ಮೋಸ್ಟ್ ಏನೇನೋ ಹೇಳಿದ್ದಾರೆ ಮಿಕ್ಸಿ ಅವು ಇವು ಫ್ರಿಜ್ಜು ಗಿಜ್ಜು ಅಂತ ಆದರೆ ಏನೋ ಒಟ್ಟಿನಲ್ಲಿ ಈಗೆಲ್ಲ ಏನಾಗ್ಬಿಟ್ಟಿದೆ ಲಂಚ ಅನ್ನೋದು ಒಂದು ವಸ್ತು ಮೂಲಕ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಫೈನಲ್ ಆಗಿ ಮೂರು ಪಕ್ಷದವ್ರು ಕೊಡ್ತಾ ಇದ್ದಾರೆ ಅಂತ ನಿಮ್ಮ ಪ್ರಕಾರ ಹೇಳ್ತಾ ಇದ್ದೀರಾ ಈಗ ಆ ಲೆಕ್ಕಾಚಾರ ತಗೊಂಡ್ರೆ ಓಡ್ಬಿಟ್ಟಿದ್ದಾರೆ ಈಗ ಆ ಲೆಕ್ಕಾಚಾರ ತಗೊಂಡ್ರೆ ಅವ್ರು ಕೊಡೋದು ತಪ್ಪು ಅಂತಾನ ಅಥವಾ ಇವ್ರು ತಗೊಳ್ಳೋದು ತಪ್ಪು ಅಂತ
ಕೊಡೋದು 100% ತಪ್ಪು, ತಗೊಳ್ಳೋದೂ ಕೂಡ ತಪ್ಪೇ. ಬಟ್ ಜನಗಳಿಗೆ ಏನಂದರೆ ನೀಡ್ಸ್ ಇದೆಯಲ್ಲ, ಓಕೆ ಒಂದು ಯಾವಾಗಲೂ ಡೂಮ್ ಟಿ ವಿ ಯೂಸ್ ಮಾಡ್ತಾ ಇವಾಗ ಒಂದು ಒಳ್ಳೆ ಟಿ ವಿ ಬಂತಂದರೆ ಇಟ್ಸ್ ಎಲ್ಲರೂ ಸ್ಯಾಟಿಸ್ಫೈಡ್ ಅಲ್ಲ. ಹಾಗೆ ಅಂತ ಯೋಚನೆ ಮಾಡಿಬಿಟ್ಟು ಎಲ್ಲ ಜನ ಸ್ವೀಕಾರ ಮಾಡ್ತಾ ಇದ್ದಾರೆ. ಬಟ್ ಕೊಡೋದು 100% ತಪ್ಪು ಸರ್. ಈಗ ಫೈನಲ್ ಆಗಿ ಎಲ್ಲರೂ ಕೊಡ್ತಾ ಇದ್ದಾರೆ, ಎಲ್ಲರೂ ಆಮಿಷ ಹೊಡ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ಹಾಗಾದ್ರೆ ಯಾರಿಗೆ ಓಟ್ ಹಾಕ್ಬೇಕು ಜನ? ಜನ ಯಾರ ಹತ್ರ ಏನು ಬೇಕಾದ್ರೂ ಇಸ್ಕೋಬೋದು. ಫಸ್ಟ್ ಎಲ್ಲರ ಮನೆ ಮನಸ್ಸಲ್ಲಿ ವ್ಯೂ ಅನ್ನೋದು ಅಲ್ಲಿ ಖಂಡಿತವಾಗಿ ಇದ್ದೇ ಇರುತ್ತಲ್ಲ. ಆ ವ್ಯೂ ಮೂಲಕ ನೋಡಿಕೊಂಡು ಯಾರು ಕರೆಕ್ಟಾಗಿ ದುಡಿತಾ ಇದ್ದಾರೆ, ಯಾರು ಕರೆಕ್ಟಾಗಿ ನಮಗೆಲ್ಲರಿಗೂ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇದ್ದಾರೆ ಅಥವಾ ಹೆಲ್ಪ್ಫುಲ್ ಆಗಿ ಯಾವ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ ಅದನ್ನ ನೋಡ್ಬಿಟ್ಟು ನಾವು ಓಟ್ ಹಾಕ್ಬೇಕು ಸರ್. ಹಾಗಾದರೆ ವಿಜಯನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ ಮನಸ್ಸಿನಲ್ಲಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಯಾರು ಆಗ್ತಾರೆ ಅಂತ ಅದನ್ನು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಸರ್. ಯಾಕೆಂದರೆ ಮೋಸ್ಟ್ ಪ್ರಾಬಬ್ಲಿ ಎಲ್ಲರೂ ಬಿ ಜೆ ಪಿ ಕೇಂದ್ರೀಯ ಕಡೆಯಿಂದ ಬರ್ತಾ ಇರೋದ್ರೆ ಬಿ ಜೆ ಪಿ ಕಡೆ ಜಾಸ್ತಿ ಒಲವು ಇದೆ. ಮತ್ತು ಕೆಲವರೆಲ್ಲ ಜನಗಳು ಈಗ ಚೇಂಜಸ್ ಬೇಕು, ಈ ಕೃಷ್ಣಪ್ಪ ಅವ್ರು ಬೇಡ ಇರ್ಬೋದು, ಬೇರೆಯವ್ರು ಬರಬೇಕು ಅನ್ನೋ ಚೇಂಜಸ್ಸು ಕೇಳ್ತಿರ್ಬೋದು. ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ಸ್ ತೊಗೊಳೋದಕ್ಕೋಸ್ಕರ ಚೇಂಜಸ್ಸು ಕೇಳ್ತಾ ಇರ್ಬೋದು. ಅದರಲ್ಲಿ ಏನು ಅಂತ ಹೇಳಕ್ಕೆ ನೀವು ಕೇಳ್ತಿರೋದಕ್ಕೆ ಅಂತ ಕೇಳ್ತೀನಿ. ಈ ಕಾಂಗ್ರೆಸ್ನ ಭದ್ರಕೋಟೆ ಕ್ಷೇತ್ರದಲ್ಲಿ ಈ ವಿಜಯನಗರ ಕೂಡ ಒಂದು, ಸೊ ಇಲ್ಲಿ ಕಾಂಗ್ರೆಸ್ನ ಬೀಳಿಸಿ ಬಿ ಜೆ ಪಿ ಬರೋ ಸಾಧ್ಯತೆ ಇದೆಯಾ? ಎವ್ರಿಥಿಂಗ್ ಇಸ್ ಪಾಸಿಬಲ್ ಇನ್ ದಿಸ್ ವರ್ಲ್ಡ್ ಸರ್. ಯಾಕೆಂದರೆ ಜನಗಳ ಮನಸ್ಸಲ್ಲಿ ಯಾರು ಯಾವಾಗ ಚೇಂಜ್ ಆಗಿಬಿಡ್ತಾರೆ, ಯಾರು ಯಾವಾಗ ಈ ಡೆಮಾಲಿಷ್ ಆಗಿ ಬೇರೆ ವ್ಯಕ್ತಿ ಉತ್ಪತ್ತಿ ಆಗ್ತಾರೆ ಗೊತ್ತಾಗೋದಿಲ್ಲ. ಅವರ ವ್ಯೂ ಮೂಲಕ ಅವರು ವೋಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಯಾವಾಗಲೂ ಜಡ್ಜ್ ಕರೆಕ್ಟಾಗಿ ಮಾಡಿಬಿಟ್ಟು ವೋಟ್ ಹಾಕೋದು, ಈಗ ಅವ್ರು ಅದು ಕೊಟ್ಬಿಟ್ರು ನಾವು ಅವ್ರು ಹಾಕ್ಬಿಡ್ಬೇಕು ಅಥವಾ ಇವ್ರು ಈ ಥಿಂಗ್ಸ್ ಕೊಟ್ಟರು ಅದಕ್ಕಿಂತ ಕಾಸ್ಟ್ಲಿ ಥಿಂಗ್ಸು ಇವ್ರಿಗೆ ನಾವು ವೋಟ್ ಹಾಕ್ಬಿಡ್ಬೇಕು ಆ ಥರದ್ದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಯಾರು ಕರೆಕ್ಟಾಗಿ ಇಲ್ಲಿ ಆಡಳಿತ ನಡೆಸ್ಕೊಂಡು ಹೋಗ್ತಾರೆ ಅಂತ ನಾವು ಥಿಂಕ್ ಮಾಡಿ ಅವ್ರ ನಾಲೆಡ್ಜ್ ಹೇಗಿದೆ, ಅವ್ರು ಯಾವ ಥರ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ, ಇನ್ನು ಬೇರೆಯವ್ರು ಬಂದರೆ ಯಾವ ಥರ ಮಾಡ್ತಾರೆ ಅಥವಾ ಬೇರೆ ಏರಿಯಾಗಳನ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಆ ಏರಿಯಾದಲ್ಲಿ ಆ ಎಮ್ ಪಿಗಳು ಆ ಪಕ್ಷದವ್ರು ಯಾವ ಥರ ಮಾಡಿದ್ದಾರೆ ಅದನ್ನು ನಾವು ಇಲ್ಲಿ ತೊಗೊಂಡು ಬಂದರೆ ಚೆನ್ನಾಗಿರುತ್ತೆ. ಹಾಗಾದರೆ ನಿಮ್ಮ ಪ್ರಕಾರ ಯಾರಾಗಬೇಕು ಮೇಡಮ್ ಈ ರಾಜ್ಯದ ಮುಖ್ಯಮಂತ್ರಿ? ಸರ್ ಅದಂತೂ ಹೇಳೋಕ್ಕಾಗಲ್ಲ ಸರ್. ಯಾಕೆಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಬೊಮ್ಮಾಯಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಈಸ್ ವೆರಿ ಗುಡ್. ಎಲ್ಲರ ಮನಸ್ಸಲ್ಲೂ ಕೂಡ ಬೊಮ್ಮಾಯಿ ಅವರ ಅಪ್ಪ ಯಾವ ಥರ ಅವ್ರದ್ದು ಅಪ್ಪನ ಯಾವ ಥರ ಮೇಂಟೈನ್ ಮಾಡಿದ್ರು ಅದೇ ಥರ ಅವರು ಮಾಡ್ತಾ ಇದ್ದಾರೆ ಅಂತ ಎಲ್ಲರ ಮನಸ್ಸಲ್ಲೂ ಅವರು ಗುಡ್ ಅಂತಲೇ ಬಂದಿದೆ. ಏನು ಹೇಳೋಕ್ಕಾಗಲ್ಲ ಸರ್. ಅಲ್ಲ, ನೀವು ಹೇಳ್ತಿದ್ದು ಸೆಂಟ್ರಲ್ ಬಿ ಜೆ ಪಿ ಇದೆ, ಇಲ್ಲೂ ಅದೇ ಬಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರಿ. ಹಾಗಾದರೆ ಈಗ ಕಾಂಗ್ರೆಸ್ ಅಂತ ನೋಡಿದಾಗ ಅದೇ ಬರುತ್ತೆ ಅನ್ನೋ ಮಾತಲ್ಲ, ಬಟ್ ಅಲ್ಲಿರೋದ್ರಿಂದ ಇಲ್ಲಿ ಇವಾಗ ಕಾಂಗ್ರೆಸ್ ಕಡಿಮೆ ಇರೋದ್ರಿಂದ ಕಡಿಮೆ ಅವ್ರದ್ದು ಏನೋ ನಡೆಯಲ್ವೇನೋ, ಸೆಂಟ್ರಲಲ್ಲಿ ಬಿ ಜೆ ಪಿ ಇರೋದ್ರಿಂದ ಇಲ್ಲಿ ಆ ಥರ ನಡೆಯಲ್ವೇನೋ ಅನ್ನೋದು ಸ್ವಲ್ಪ ನಮಗೆಲ್ಲ ಡೌಟ್ಸು. ಏ ಇಲ್ಲೆಲ್ಲ ಏನಾದರೂ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿಂದ ಅವರು ಪರ್ಮಿಷನ್ ತೊಗೊಳಕ್ಕೆ ಅವರು ಸರಿಯಾಗಿ ಸಿಗ್ತಾ ಇಲ್ವೇನೋ ಅನ್ನೋ ಥರ. ಇನ್ನು ಕಾಂಗ್ರೆಸ್ಸಿಂದ ಮುಖ್ಯಮಂತ್ರಿ ಅಭ್ಯರ್ಥಿ ಅಂದರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅಂತ ಇದೆ, JDSಯಿಂದ ಕುಮಾರಸ್ವಾಮಿ ಅಂತಿದೆ, BJP ಇನ್ನೂ ಗೊಂದಲ ಇದೆ ಯಾರಾಗಬೇಕು? ಅದೇ ಎಲ್ಲೂ ಇವಾಗ ಯಾರಿಗೂ ಕರೆಕ್ಟಾಗಿ ಸೀಟೇ ಕೊಡ್ತಾ ಇಲ್ಲ, ಇದು ಅದು ಇನ್ನೂ ಗೊಂದಲದಲ್ಲಿ ಇರೋದ್ರಿಂದ ಯಾರು ಯಾರಿಗೆ ಸೀಟ್ ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಮಾಡೋಕ್ಕೆ ನಿರ್ಧಾರ ಮಾಡಲಿಕ್ಕಾಗತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು.